ಹಲೋ ನಮಸ್ತೆ ಸ್ನೇಹಿತರೆ ನಾನು ಗಜಾನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತೇನಪ್ಪ ಅಂದ್ರೆ ಲೋಡ್ ಸೇರ್ ಲೋಡ್ ಸೇರ್ ಅಪ್ಲಿಕೇಶನ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಅಲ್ಲಿ ಹೋಗಿ ನೋಡಬಹುದು ಇಲ್ಲ ಅಂದ್ರೆ ಮತ್ತೊಂದ್ಸತಿ ನೀವ್ ರೇಟ್ ಕಾರ್ಡ್ ರೇಟ್ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿ ಒಂದು ಕಿಲೋಮೀಟರ್ ಗೆ ಎಷ್ಟು ಕೊಡ್ತಾನೆ ಅದೇ ರೀತಿ ಐದು ಕಿಲೋಮೀಟರ್ಗೆ ಎಷ್ಟು ಕೊಡ್ತಾನೆ ಅದೇ ರೀತಿ ಎಮ್ ಜಿ ರೀತಿ ಇದೆ ಎಷ್ಟು ಅರ್ನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬೈಕನ್ ಕ್ಲಿಕ್ ಮಾಡ್ಕೊಂಡು ಬನ್ನಿ ನೋಡೋಣ ಇಲ್ಲಿ ಆರ್ಡರ್ ಮಾಡೋರ್ ಹಸಿವಿಗೆ ಮಾತ್ರ ಬೆಲೆ ಡೆಲಿವರಿ ಕೊಡೋರ್ ಹತ್ತಿ ಬೆಲೆನೇ ಇಲ್ಲ ಸ್ನೇಹಿತರೆ ಮುಂಚೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಇದನ್ನಷ್ಟೇ ಸ್ವಿಗ್ಗಿ ಆರ್ಡರ್ಗಳನ್ನ ಅಷ್ಟೇ ಕೊಡ್ತಾ ಇದ್ದ ಆಮೇಲೆ ಝೊಮ್ಯಾಟೋ ಆರ್ಡರ್ಗಳನ್ನ ಕೊಡಕ್ ಸ್ಟಾರ್ಟ್ ಮಾಡ್ದೆ ಇವಾಗ ಬೇರೆ ಬೇರೆ ಅಪ್ಲಿಕೇಶನ್ಗಳದ್ದು ಆರ್ಡರ್ಗಳನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ದಾನೆ ಬಿಗ್ ಬಾಸ್ಕೆಟ್ ಆಗಿರ್ಬೋದು ಬೇರೆ ಬೇರೆ ಅಪ್ಲಿಕೇಶನ್ ಜೊತೆ ಟೈ ಅಪ್ ಆಗ್ಬಿಟ್ಟು ಅವ್ರ ಆರ್ಡರ್ನ ಕೂಡ ಕೊಡಕ್ಕೆ ಸ್ಟಾರ್ಟ್ ಮಾಡಿದಾನೆ ಅದ್ರ ಬಗ್ಗೆ ಒಂದು ಯಾವ ರೀತಿ ಪಿಕಪ್ ಮಾಡೋದು ಯಾವ ರೀತಿ ಡ್ರಾಪ್ ಮಾಡೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ ಹೋಗಿ ನೋಡಿಲ್ಲ ಅಂದ್ರೆ ನೋಡಬಹುದು ಇವಾಗ ಒಂದು ಗೆ ಎಷ್ಟು ಕೊಡ್ತಾನೆ ಕಿಲೋಮೀಟರ್ ಗೆ ಎಷ್ಟು ಕೊಡ್ತಾನೆ ಬೇಸ್ ಪೇಮೆಂಟ್ ಎಷ್ಟಿದೆ ಅಂತ ನೋಡೋಣ ನಿಮಗೆ ಇವಾಗ ನೋಡ್ತಾ ಇರ್ಬೋದು ಬೇಸ್ ಪೇ ಬಂದ್ಬಿಟ್ಟು ಆ ಏಳು ಗಂಟೆವರೆಗೆ ಸಾಯಂಕಾಲ ಏಳು ಗಂಟೆವರೆಗೆ ಮೂವತ್ತೆರಡು ರೂಪಾಯಿ ಇರುತ್ತೆ ಅದೇ ರೀತಿ ಏಳು ಗಂಟೆ ಆದ್ಮೇಲೆ ಮೂವತ್ತೈದು ರೂಪಾಯಿ ಇರುತ್ತೆ ಅದೇ ರೀತಿ ಬ್ಯಾಚ್ ಪೇ ಅಂದ್ರೆ ಒಂದೇ ಸತಿಗೆ ಎರಡು ಆರ್ಡರ್ ಬಂದ್ರೆ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಅದೇ ರೀತಿ ಅಂಡರ್ ಕನ್ವರ್ಸೇಷನ್ ಪಿ ಬಂದುಬಿಟ್ಟು ಇದು ಮಾತ್ರ ಐದು ರೂಪಾಯಿ ಇರುತ್ತೆ ಓಕೆ ಆಟಿಯೋ ಪೇ ಪಾರ್ಸಲ್ ಬಂದ್ಬಿಟ್ಟು ತ್ರೀ ರುಪೀಸ್ ಪರ್ ಕಿಲೋಮೀಟರ್ ಇರುತ್ತೆ ಅದೇ ರೀತಿ ನಾವೇನೋ ಜೋನಿಂದ ಆಚೆಗೆ ಹೋದ್ರೆ ಐದು ರೂಪಾಯಿ ಐದು ರೂಪಾಯಿ ಕೊಡ್ತಾನೆ ಬಟ್ ಜೋನಿಂದ ಆಚೆಗಂತೂ ನಾನು ಯಾವತ್ತೂ ಹಾಕಿಲ್ಲ ಹಾಕೋದು ಇಲ್ಲ ಇವನು ಆಲ್ಮೋಸ್ಟ್ ನನಗೆ ಅನ್ಸಿದ ಮಟ್ಟಿಗೆ ನಮಗೆ ಯಾವ ಜೋನಲ್ಲಿ ಕೊಟ್ಟಿದ್ರೆ ಜೋನ್ ಬಾರ್ಡ್ರವರೆಗೂ ಆರ್ಡರ್ ಕೊಡ್ತಾನೆ ಹೊರತು ಜೋನ್ ಹೊರಗಡೆ ಅಂತೂ ಕೊಟ್ಟಿಲ್ಲ ನಾನಂತೂ ನೋಡಿಲ್ಲ ಅದೇ ರೀತಿ ರೇನ್ ಸರ್ಜ್ ಬಂದ್ಬಿಟ್ರೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾನೆ ಇವಾಗ ಓಕೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇದನ್ನ ನೋಡೋಣ ಗೆ ಹೆಂಗ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಐದು ಕಿಲೋಮೀಟರ್ ಏನಾದ್ರು ನಾವು ಹೋಗ್ಬಿಟ್ಟು ಡೆಲಿವರಿ ಮಾಡಿದ್ರೆ ಪರ್ ಕಿಲೋಮೀಟರ್ ಏಳು ರೂಪಾಯಿ ಆಗುತ್ತೆ ಏಳು ರೂಪಾಯಿ ಅಂದ್ರೆ ಎಷ್ಟಾಯ್ತು ಅಂದ್ರೆ ಏಳು ರೂಪಾಯಿ ಪರ್ ಕಿಲೋಮೀಟರ್ ಅಂದ್ರೆ ಐದು ಕಿಲೋಮೀಟರ್ ಅಂದ್ರೆ ಮೂವತ್ತೈದು ರೂಪಾಯಿ ಆಗುತ್ತೆ ಓಕೆ ಅದೇ ರೀತಿ ಐದು ಕಿಲೋಮೀಟರ್ ಗಿಂತ ಜಾಸ್ತಿ ಹೋದ್ವಿ ಓಕೆ ಒಂಬತ್ತು ಕಿಲೋಮೀಟರ್ ಹೋದ್ವಿ ಅಂದ್ರೆ ಹತ್ತು ರೂಪಾಯಿ ಪರ್ ಕಿಲೋಮೀಟರ್ ಆಗುತ್ತೆ ಇವಾಗ ಒಂಬತ್ತು ಕಿಲೋಮೀಟರ್ ಏನಾದ್ರು ಹೋದ್ರೂ ತೊಂಬತ್ತು ರೂಪಾಯಿ ಆಗುತ್ತೆ ಈ ರೀತಿ ಕೊಡ್ತಾನೆ ಇದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಎಂ ಜಿ ಅಂತ ತಂದಿದ್ದಾನೆ ಎಂ ಜಿ ಅಂದ್ರೆ ಮಿನಿಮಮ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅಂದ್ರೆ ನಮಗೆ ಆರ್ಡರ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಫಿಕ್ಸ್ಡ್ ಪೇ ಕೊಟ್ಬಿಡ್ತಾನೆ ಅದನ್ನ ಮಾಡೋದು ಒಳ್ಳೇದು ಇದರಲ್ಲಿ ನಾವು ಏನು ಒಂದ್ ಆರ್ಡರ್ ಗೆ ಇಷ್ಟ ಕೊಡ್ತಾನೆ ಕಿಲೋಮೀಟರ್ ಗೆ ಇಷ್ಟ ಕೊಡ್ತಾನೆ ಅಂತ ನೋಡೋಕ್ಕಿಂತ ನಾವು ಆರ್ಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇಷ್ಟು ಆರ್ಡರ್ ಮಾಡಿದ್ರೆ ನಮ್ಗೆ ಇಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನೋಡೋಣ ಇವಾಗ ಏನಂದ್ರೆ ಐದು ಆರ್ಡರ್ ಮಾಡಿದ್ರೆ ನಾವು ಎರಡು ನೂರ ಐವತ್ತು ರೂಪಾಯಿ ಸಿಗುತ್ತೆ ಐದು ಆರ್ಡರ್ ಮಾಡಿದ್ರೆ ನೀವು ಎಷ್ಟೇ ದೂರ ಹೋಗಿ ಸಮೀಪ ಬರಲಿ ಏನೇ ಬರಲಿ ಬಟ್ ಏನಂದರೆ ಎರಡು ನೂರ ಐವತ್ತು ರೂಪಾಯಿ ಸಿಗುತ್ತೆ ಅದೇ ರೀತಿ ಹತ್ತು ಆರ್ಡರ್ ಮಾಡಿದ್ರೆ ಐನೂರು ರೂಪಾಯಿ ಸಿಗುತ್ತೆ ಹದಿನೈದು ಆರ್ಡರ್ ಮಾಡಿದ್ರೆ ಎಂಟುನೂರ ಐವತ್ತು ಸಿಗುತ್ತೆ ಇಪ್ಪತ್ತು ಮಾಡಿದ್ರೆ ಸಾವಿರದ ಐವತ್ತು ಸಿಗುತ್ತೆ ಇಪ್ಪತ್ತೈದು ಮಾಡಿದ್ರೆ ಸಾವಿರದ ಐನೂರು ಸಿಗುತ್ತೆ ಮೂವತ್ತ್ ಮಾಡಿದ್ರೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಸಿಗುತ್ತೆ ಮೂವತ್ತೈದು ಮಾಡಿದ್ರೆ ಎರಡು ಸಾವಿರದ ಆರುನೂರು ರೂಪಾಯಿ ಸಿಗುತ್ತೆ ನಲವತ್ತು ಮಾಡಿದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ಆಲ್ರೆಡಿ ಮೂರ್ ಸಾವಿರ ಮಾಡಿದವರು ಇದರಲ್ಲಿ ಮೂರ್ ಸಾವಿರ ಮೂರ್ ಸಾವಿರ ಮುನ್ನೂರು ಮಾಡಿದವರು ಇದಾರೆ ಅಂತ ಅವ್ನು ಇನ್ನೊಂದ್ ಇನ್ನೊಂದೇನಪ್ಪ ಅಂದ್ರೆ ನಾನು ಹೈಯೆಸ್ಟ್ ಮಾಡಿರೋದು ಎರಡ್ ಸಾವಿರದ ಇನ್ನೂರು ಮೂವತ್ತಾರನ ನಾನು ಮಾಡಿದ್ದೀನಿ ಆಲ್ರೆಡಿ ಅದ್ರ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇದೆ ಅದರ ಮೇಲೆ ಕೊಟ್ಟಿರ್ತೀನಿ ಅದನ್ನ ನೀವು ಕೂಡ ಇನ್ನೊಂದ್ ಏನಪ್ಪಾ ಅಂದ್ರೆ ಇದರಲ್ಲಿ ಸ್ವಲ್ಪ ಗಳಿದಾವೆ ಏನು ಕಂಡೀಷನ್ ಅಂದ್ರೆ ಮಿನಿಮಮ್ ಡಿನ್ನರ್ ಅಲ್ಲಿ ನಾವು ಐದು ಆರ್ಡ್ರನ್ನ ಕಂಪ್ಲೀಟ್ ಮಾಡಿರಬೇಕು ಡಿನ್ನರ್ ಶಿಫ್ಟ್ ಅಂದ್ರೆ ಏಳರಿಂದ ಹನ್ನೊಂದು ಐದು ಆರ್ಡರ್ ಕಂಪ್ಲೀಟ್ ಮಾಡಿರಬೇಕು ಕ್ಯಾನ್ಸಲೇಷನ್ ಬಂದ್ಬಿಟ್ಟು ಜೀರೋ ಇರಬೇಕು ಮ್ಯಾಕ್ಸಿಮಮ್ ನಂಬರ್ ಆಫ್ ಆರ್ಡರ್ ಕ್ಯಾನ್ಸಲೇಷನ್ ಎಕ್ಸೆಪ್ಟ್ ಮಾಡಿದ ಮೇಲೆ ಜೀರೋ ಇರಬೇಕು ಓಕೆ ಆ ಇದ್ರೆ ಮಾತ್ರ ಇದರಲ್ಲಿ ಅರ್ನ್ ಮಾಡೋಕ್ಕಾಗೋದು ಒಂದೇನಾದ್ರು ನಾವು ಕ್ಯಾನ್ಸಲ್ ಮಾಡಿದ್ರೆ ಇದು ಆಗೋದಿಲ್ಲ ಏನೋ ಅಂದ್ರೆ ತುಂಬಾ ಜನ ಮಾಡ್ತಾ ಇದಾರೆ ಪಾರ್ಟ್ ಟೈಮ್ ಮಾಡ್ತಾ ಇದ್ದಾರೆ ಫುಲ್ ಟೈಮ್ ಮಾಡ್ತಾ ಇದ್ದಾರೆ ಸ್ವಿಗಿ ಸ್ವಿಗ್ಗಿ ಅಲ್ಲಿ ಏನಾದ್ರು ಐಡಿ ಗಿಡಿ ಬ್ಲಾಕ್ ಆದ್ರೆ ಇದನ್ನು ಕೂಡ ಮಾಡ್ತಾ ಇದ್ದಾರೆ ನನಗೇನಂದ್ರೆ ಎಂ ಜಿ ಇಟ್ಕೊಂಡು ಟಾರ್ಗೆಟ್ ನ ಕಂಪ್ಲೀಟ್ ಮಾಡ್ಬೋದು ಬಟ್ ತುಂಬಾ ಕಷ್ಟ ಇದೆ ಪಿಕಪ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಎಳಿತಾನೆ ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ನೀವೇನಾದ್ರು ಆಲ್ರೆಡಿ ಆ ಲೋಡ್ ಶೇರ್ ಮಾಡ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಎಷ್ಟು ಅರ್ನಿಂಗ್ಸ್ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಇವಾಗ ನೀವು ನೋಡಿದ್ರೆ ರೇಟ್ ಕಾರ್ಡ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಯಾವ ರೀತಿ ಜಾಯಿನ್ ಆಗೋದು ಗೊತ್ತಿಲ್ಲ ಅಂದ್ರೆ ನಾನು ಹಳೆಯ ವಿಡಿಯೋಗಳಲ್ಲಿದ್ದಾವೆ ಹೋಗ್ಬಿಟ್ಟು ನೋಡಿ ನಿಮಗೆ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ ಕೆಲಸ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಜಾಸ್ತಿ ಏನು ಕೊರಿಯೋದು ಬೇಡ ನಿಮಗೆ ಡೇಟಾ ಇದ್ರ ಬಗ್ಗೆ ಇದ್ದೀವಿ ಮತ್ತೆ ಮುಂದಿನಲ್ಲಿ ಸಿಗೋಣ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬ ಬಾಯ್ ಇಲ್ಲಿ ಆರ್ಡರ್ ಮಾಡೋರ್ ಹಸಿಗೆ ಮಾತ್ರ ಬೆಲೆ ಡೆಲಿವರಿ ಕೊಡೋರ್ ಹಸಿಗೆ ಬೆಲೆನೇ ಇಲ್ಲ